ಬೆಂಗಳೂರಿನಲ್ಲಿ ಬೆಳಗ್ಗೆ ಎಟಿಎಂ ದರೋಡಿ ಮಾಡಲಾಗಿದೆ. ಎಟಿಎಂಗೆ ಹಣ ತುಂಬುವಂತಹ ಸಂದರ್ಭದಲ್ಲಿ ಕಳ್ಳರಿಂದ ಕೃತ್ಯ ನಡೆದಿದೆ. ಜಾಲಹಳ್ಳಿ ಕ್ರಾಸ್ ಬಳಿ ಐಸಿಐಸಿಐ ಎಟಿಎಂ ಬ್ಯಾಂಕ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಹೆಲ್ಮೆಟ್ ಧರಿಸಿ ಬಂದಿದ್ದ ಇಬ್ಬರಿಂದ ಕೃತ್ಯ ಮಾಡಲಾಗಿದೆ. 18 ಲಕ್ಷ ರೂಪಾಯಿ ದೋಚಿ ಚೋರರು ಪರಾರಿಯಾಗಿದ್ದಾರೆ. ಇನ್ನು ಸೆಕ್ಯೂರ್ ಏಜೆನ್ಸಿ ಕಂಪನಿಗೆ ಸೇರಿದಂತಹ ಮೂವರ ಮೇಲೆ ಹಲ್ಲೆ ಮಾಡಲಾಗಿದೆ. ಪ್ರತಿರೋಧ ಒಡ್ಡಿದ್ದಕ್ಕೆ ಸೆಕ್ಯೂರಿಟಿಗೆ ಚಾಕು ಇರಿತವಾಗಿದೆ. ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನ ದಾಖಲು ಮಾಡಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್, ಬೆಂಗಳೂರಿನಲ್ಲಿ ಬೆಳಗ್ಗೆ ಎಟಿಎಂ ದರೋಡಿಯಾಗಿದೆ. ಎಟಿಎಂಗೆ ಹಣ ತುಂಬುವಂತಹ ಸಂದರ್ಭದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿ ಎಸ್ಕೇಪ್ ಆಗಿದ್ದಾರೆ. ಜಾಲಹಳ್ಳಿ ಕ್ರಾಸ್ ಬಳಿ ಐಸಿಐಸಿಐ ಎಟಿಎಂನಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಲ್ಮೆಟ್ ಧರಿಸಿ ಬಂದಿದ್ದ ಇಬ್ಬರಿಂದ ಕೃತ್ಯ ಸಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಿಯಾಜ್. ರಿಯಾಜ್, ಏನಿದು ಬೆಳಗ್ಗೆ ಎಟಿಎಂನಲ್ಲಿ ದರೋಡೆ ಮಾಡಿರುವಂಥದ್ದು, ಯಾವ ಸಂದರ್ಭದಲ್ಲಿ ದರೋಡೆ ಮಾಡಲಾಯಿತು, ಹಾಗೆ ಸದ್ಯಕ್ಕೆ ಏನಾದರೂ ಕ್ಲೂ ಸಿಗ್ತಾ ಇದೆಯಾ ಕಳ್ಳರ ಬಗ್ಗೆ? ಎಸ್, ಏನ್ ಪ್ರಭು, ತಡರಾತ್ರಿ ಅಂದ್ರೆ ಒಂದು ಸುಮಾರು 3:30-4 ಗಂಟೆ ಸುಮಾರಿಗೆ ಏನು ಹೆಲ್ಮೆಟ್ ಧರಿಸಿ ಬಂದಿದ್ದಂತಹ ಇಬ್ರು ಜಾಲಲ್ಲಿ ಕ್ರಾಸ್ ಬಳಿರುವಂತಹ ಐಸಿಐಸಿಐ ಎಟಿಎಂನಲ್ಲಿ ಒಂದು ಇಬ್ಬರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಸೆಕ್ಯೂರಿಟಿ ಏಜೆನ್ಸಿಗೆ ಸೇರಿದ್ದ ಮೋಹನ್ ಕುಮಾರ್ ಮತ್ತೆ ಸಾಗರ್ ಪ್ರಸನ್ನ ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಿ ಕೂಡಲೇ ಏನು ಸುಮಾರು 18,50,000 ರೂಪಾಯಿಯಷ್ಟು ಮೊತ್ತವನ್ನ ಹಣವನ್ನ ಅವರು ಅಲ್ಲಿಂದ ಎತ್ಕೊಂಡು ಹೋಗಿದ್ದಾರೆ ಎಂಬಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಏನ್ ಸದ್ಯ ಹಲ್ಲೆಗೊಳಗಾಗಿರುವಂತಹ ಮೋಹನ್ ಕುಮಾರ್ ಮತ್ತು ಸಾಗರ್ ಪ್ರಸನ್ನ ಎಂಬವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗಾಗಲೇ ಬಾಗಲಗುಂಟೆ ಪೊಲೀಸರು ಕೂಡ ಒಂದು ಆ ಜಾಲಹಳ್ಳಿ ಬಳಿ ಇರುವಂತಹ ಒಂದು ಐಸಿಐಸಿಐ ಎಟಿಎಂ ಬಳಿ ಪರಿಶೀಲನೆಗೋಸ್ಕರ ತೆರಳಿದ್ದಾರೆ. ಆದ್ರೆ ಸುಮಾರು 18.5 ಲಕ್ಷ ರೂಪಾಯಿಯಷ್ಟು ದುಡ್ಡನ್ನ ದೋಚಿಕೊಂಡು ಹೋಗಿರುವಂತದ್ದು ಕೂಡ ಘಟನೆಯಿಂದ ಬೆಳಕಿಗೆ ಬಂದಿರುವಂತದ್ದು. ಏನು ಇಬ್ಬರು ಬಂದಿರುವಂತಹ ದೃಶ್ಯಗಳು ಏನಿದೆಯೋ ಸದ್ಯ ಸಿಸಿಟಿವಿ ರೆಕಾರ್ಡ್ ಆಗಿದ್ದಾರೆ. ಸಿಸಿಟಿವಿ ಫುಟೇಜ್ ಗಳನ್ನ ಪೊಲೀಸರು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಯಾವ ರೀತಿ ಕೂಡ ಮಾಹಿತಿಗಳನ್ನ ಸೋರಿಕೆ ಆಗೋದಕ್ಕೆ ಬಿಡ್ತಾ ಇಲ್ಲ ಪೊಲೀಸ್ನವರು. ಸುಮಾರು 18,50,000 ರೂಪಾಯಿಯಷ್ಟು ಮೊತ್ತವನ್ನ ಏನು ಇಬ್ಬರು ಬಂದಿದ್ದಂತಹ ಏನು ಇಬ್ಬರು ದುಷ್ಕರ್ಮಿಗಳಿದ್ದಾರೋ ಅವರು ಇಬ್ಬರ ಮೇಲೆ, ಯಾರು ಮೋಹನ್ ಕುಮಾರ್ ಮತ್ತು ಸಾಗರ್ ಪ್ರಸನ್ನ ಎಂಬ ಇಬ್ಬರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿರುವಂತದ್ದು ಪ್ರಭು. ಥ್ಯಾಂಕ್ ಯು ರಿಯಾಸ್, ತಮ್ಮೆಲ್ಲ ಮಾಹಿತಿಗೆ.